ಓಂ ಶಾಂತಿ. ಮುರುಳಿ ದಿನಾಂಕ 14/4/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈಗ ನಿಮಗೆ ವಿನಾಶಿ ಶರೀರದ ಬಗ್ಗೆ ಪ್ರೀತಿ ಇರಬಾರದು. ವಿನಾಶ ಆಗುವ ಶರೀರವನ್ನು ನೀವೀಗ ಪ್ರೀತಿಸಬಾರದು. ಒಬ್ಬ ವಿದೇಹಿ ತಂದೆಯನ್ನೇ ನೀವೀಗ ಪ್ರೀತಿಸಬೇಕು. ದೇಹವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು. ಪ್ರಶ್ನೆ: ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಲು ಯಾವ ಪುರುಷಾರ್ಥವನ್ನು ಮಾಡಬೇಕು? ಸ್ವಚ್ಛ ಬುದ್ಧಿ ಉಳ್ಳಂತಹ ಮಕ್ಕಳ ಲಕ್ಷಣ ಏನಾಗಿದೆ? ಉತ್ತರ: ಆತ್ಮ ಅಭಿಮಾನಿ ಆದಾಗ ಬುದ್ಧಿ ಸ್ವಚ್ಛ ಆಗುತ್ತದೆ. ಇಂತಹ ಆತ್ಮ ಅಭಿಮಾನಿ ಮಕ್ಕಳು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಒಬ್ಬ ಪರಮಾತ್ಮ ತಂದೆಯನ್ನು ಪ್ರೀತಿಸುತ್ತಾರೆ. ಒಬ್ಬ ಪರಮಾತ್ಮ ತಂದೆ ಹೇಳಿದ್ದನ್ನೇ ಅವರು ಕೇಳುತ್ತಾರೆ. ಆದರೆ ಯಾರು ಮೂರ್ಖರಾಗಿದ್ದಾರೋ ಅವರು ದೇಹವನ್ನು ಪ್ರೀತಿಸುತ್ತಾರೆ. ಮೂರ್ಖರು ದೇಹದ ಶೃಂಗಾರವನ್ನು ಮಾಡಿಕೊಳ್ಳುತ್ತಾರೆ. ಓಂ ಶಾಂತಿ. ಓಂ ಶಾಂತಿ ಎಂದು ಯಾರು ಹೇಳಿದರು ಮತ್ತು ಓಂ ಶಾಂತಿ ಅನ್ನುವ ಶಬ್ದವನ್ನು ಯಾರು ಕೇಳಿಸಿಕೊಂಡರು? ಅನ್ಯ ಸತ್ಸಂಗದಲ್ಲಿ ಮನುಷ್ಯರು ಕೇಳುತ್ತಾರೆ, ಶಿಷ್ಯರು ಕೇಳಿಸಿಕೊಳ್ಳುತ್ತಾರೆ, ಮಹಾತ್ಮರು ಅಥವಾ ಗುರುಗಳು ನಮಗೆ ಜ್ಞಾನವನ್ನು ಹೇಳುತ್ತಿದ್ದಾರೆ ಎಂದು ಹೇಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮರಾದ ನೀವು ಕೇಳಿಸಿಕೊಳ್ಳುತ್ತೀರಾ. ಇದು ಹೊಸ ಮಾತಾಗಿದೆ. ಆತ್ಮ ಅಭಿಮಾನಿ ಆಗಬೇಕು. ನೀವು ಎಲ್ಲಾದರೂ ಕುಳಿತುಕೊಂಡಿರಿ, ಆತ್ಮ ಅಭಿಮಾನಿಯಾಗಿ ಕುಳಿತುಕೊಂಡಿರಬೇಕು. ಆದರೆ ಕೆಲವು ಮಕ್ಕಳು ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ದೇಹಾಭಿಮಾನದಲ್ಲೇ ಕುಳಿತಿರುತ್ತಾರೆ. ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು. ನಾನು ಆತ್ಮ ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದೇನೆ. ಶಿವತಂದೆ ನನಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿರಬೇಕು. ಪರಮಾತ್ಮ ತಂದೆ ನನಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ನಾನು ಆತ್ಮ ಶರೀರದಲ್ಲಿ ವಿರಾಜಮಾನ ಆಗಿದ್ದೇನೆ ಅನ್ನುವ ಮಾತು ಬುದ್ಧಿಯಲ್ಲಿ ಚೆನ್ನಾಗಿ ನೆನಪಿರಬೇಕು. ಆತ್ಮದ ಸಂಬಂಧ ಈಗ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಿದೆ. ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ಶರೀರದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಳಿ ಆಗಿದ್ದಾರೆ. ನಿಮಗೆ ಜ್ಞಾನವನ್ನು ತಿಳಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಬ್ರಹ್ಮ ತಂದೆಗೂ ಕೂಡ ಶಿವತಂದೆ ಆಸ್ತಿಯನ್ನು ಕೊಡುತ್ತಾರೆ. ಅಂದ ಮೇಲೆ ನಮ್ಮ ಬುದ್ಧಿ ಶಿವತಂದೆಯ ಜೊತೆಗೆ ಜೋಡಣೆ ಆಗಬೇಕು. ತಿಳಿದುಕೊಳ್ಳಿ, ಲೌಕಿಕ ಜಗತ್ತಿನಲ್ಲಿ ಒಬ್ಬ ತಂದೆಗೆ 5 ಜನ ಮಕ್ಕಳಿರುತ್ತಾರೆ, 7 ಜನ ಮಕ್ಕಳಿರುತ್ತಾರೆ. ಆ ಮಕ್ಕಳ ಬುದ್ಧಿಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ. ಏಕೆಂದರೆ ತಂದೆಯಿಂದ ಆ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ, ಸೋದರರಿಂದ ಆಸ್ತಿ ಸಿಗುವುದಿಲ್ಲ. ಆಸ್ತಿ ಸದಾ ತಂದೆಯಿಂದ ಸಿಗುತ್ತದೆ. ಆತ್ಮಕ್ಕೆ ಆತ್ಮನಿಂದ ಆಸ್ತಿ ಸಿಗುವುದಿಲ್ಲ. ನಿಮಗೆ ಗೊತ್ತಿದೆ, ಆತ್ಮದ ರೂಪದಲ್ಲಿ ನಾವೆಲ್ಲರೂ ಸೋದರ ಸೋದರರೇ ಆಗಿದ್ದೇವೆ. ಎಲ್ಲಾ ಆತ್ಮರು ಈಗ ಒಬ್ಬ ಪರಂಪಿತ ಪರಮಾತ್ಮ ತಂದೆಯ ಜೊತೆ ಸಂಬಂಧವನ್ನು ಜೋಡಣೆ ಮಾಡಿದ್ದೇವೆ. ಆತ್ಮರಾದ ನಮ್ಮ ಸಂಬಂಧ ಒಬ್ಬ ಪರಂಪಿತ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಿದೆ. ಆ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಒಬ್ಬ ತಂದೆಯಾದ ನನ್ನ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿ. ರಚನೆಯ ಜೊತೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ, ಈ ರಚನೆಯನ್ನು ಪ್ರೀತಿಸಬೇಡಿ, ಒಬ್ಬ ತಂದೆಯಾದ ನನ್ನನ್ನೇ ಪ್ರೀತಿಸಿ. ಆತ್ಮ ಅಭಿಮಾನಿಗಳಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವುದೇ ದೇಹದಾರಿಯನ್ನು ನೀವು ನೆನಪು ಮಾಡಿದರೆ ನೀವು ದೇಹಾಭಿಮಾನದಲ್ಲೇ ಇದ್ದೀರಾ ಎಂದು ಅರ್ಥ. ಬಲೆ ನಿಮ್ಮ ಸಮ್ಮುಖದಲ್ಲಿ ದೇಹದಾರಿಗಳಿರಬಹುದು, ಆದರೆ ನೀವೀಗ ಅವರನ್ನು ನೋಡಬೇಡಿ. ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿರಬೇಕು. ಜಗತ್ತಿನ ಜನ ಬಾಯಿ ಮಾತಿಗೆ ನಾವೆಲ್ಲರೂ ಸೋದರ ಸೋದರರು ಎಂದು ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಆತ್ಮನಾದ ನನಗೆ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ. ಆತ್ಮರಾದ ನಾವು ಪರಂಪಿತ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ. ಆಸ್ತಿ ಪರಮಾತ್ಮ ತಂದೆಯಿಂದ ಸಿಗುತ್ತದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನೀವು ಒಬ್ಬ ತಂದೆಯಾದ ನನ್ನ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿ. ನಾನು ಸ್ವಯಂ ಬಂದು ಆತ್ಮರಾದ ನಿಮ್ಮ ಜೊತೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದೇನೆ. ಈಗ ನೀವು ದೇಹದಾರಿಗಳ ಜೊತೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿಲ್ಲ, ಪರಮಾತ್ಮ ತಂದೆಯ ಜೊತೆ ನಿಮ್ಮ ನಿಶ್ಚಿತಾರ್ಥ ಆಗಿದೆ. ಇನ್ನು ಜಗತ್ತಿನಲ್ಲಿ ಯಾರೆಲ್ಲಾ ಸಂಬಂಧಿಗಳಿದ್ದಾರೋ ಅವರು ದೇಹದ ಸಂಬಂಧಿಗಳಾಗಿದ್ದಾರೆ ಮತ್ತು
ಈ ಜಗತ್ತಿನ ಸಂಬಂಧಿಗಳಾಗಿದ್ದಾರೆ. ಈ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿ ಆಗಬೇಕು. ಆತ್ಮರಾದ ನಾವು ಪರಮಾತ್ಮ ತಂದೆ ಹೇಳುತ್ತಿರುವ ಮಾತನ್ನು ಕೇಳುತ್ತಿದ್ದೇವೆ. ಅಂದ ಮೇಲೆ ಬುದ್ಧಿ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಆಗಬೇಕು. ಪರಮಾತ್ಮ ತಂದೆ ಈ ಬ್ರಹ್ಮನ ಆತ್ಮದ ಪಕ್ಕದಲ್ಲಿ ಕುಳಿತು ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ಬ್ರಹ್ಮನ ಶರೀರವನ್ನು ಪರಮಾತ್ಮ ತಂದೆ ಲೋನಾಗಿ ತೆಗೆದುಕೊಂಡಿದ್ದಾರೆ. ಆತ್ಮ ಈ ಶರೀರ ಅನ್ನುವ ಮನೆಯಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ತನ್ನನ್ನು ತಾನು ಈ ಶರೀರ ಅನ್ನುವ ಮನೆಯ ಒಳಗಡೆ ಬಂಧಿಸಿಕೊಳ್ಳುತ್ತದೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ. ಹಾಗೆ ನೋಡಿದರೆ ಆತ್ಮ ಸ್ವತಂತ್ರ ಆಗಿದೆ. ಆದರೆ ಆತ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಈ ಶರೀರ ಅನ್ನುವ ಮನೆಯಲ್ಲಿ ತನ್ನನ್ನು ತಾನು ಬಂಧಿಸಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ, ಪುನಃ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಈ ಸಮಯದಲ್ಲಿ ನೀವು ಎಷ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ. ನಿಮಗೆ ಈ ಬ್ರಹ್ಮ ತಂದೆಯ ಶರೀರದ ಬಗ್ಗೆಯೂ ಪ್ರೀತಿ ಇರಬಾರದು. ಬ್ರಹ್ಮ ತಂದೆಯ ಶರೀರದ ಬಗ್ಗೆ ಸ್ವಲ್ಪವೂ ಕೂಡ ಪ್ರೀತಿ ಇರಬಾರದು. ಈ ಶರೀರ ಯಾವ ಕೆಲಸಕ್ಕೂ ಬರುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಕೇವಲ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾನು ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಇದು ರಾವಣನ ರಾಜ್ಯ ಆಗಿದೆ, ಪರದೇಶ ಆಗಿದೆ. ರಾವಣನನ್ನು ಜನ ಸುಡುತ್ತಾರೆ, ಆದರೆ ರಾವಣನ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿಸುತ್ತಾರೆ, ಆದರೆ ಆ ಚಿತ್ರದಲ್ಲಿರುವವರ ಬಗ್ಗೆ ಗೊತ್ತಿಲ್ಲ. ಅಂದರೆ ಎಷ್ಟೊಂದು ಮೂರ್ಖರಾಗಿದ್ದಾರೆ ಜಗತ್ತಿನ ಜನ. ಸಂಪೂರ್ಣ ಮೂರ್ಖರಾಗಿದ್ದಾರೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ಮೂರ್ಖರೇ ಆಗಿ ಬಿಡುತ್ತಾರೆ. ದೇಹಾಭಿಮಾನಕ್ಕೆ ವಶ ಆಗಿರುತ್ತಾರೆ ತಾನೆ, ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ಯಾರು ಮೂರ್ಖರಾಗಿದ್ದಾರೋ ಅವರು ದೇಹವನ್ನು ನೆನಪು ಮಾಡುತ್ತಿರುತ್ತಾರೆ, ದೇಹವನ್ನೇ ಪ್ರೀತಿಸುತ್ತಿರುತ್ತಾರೆ. ಸ್ವಚ್ಛ ಬುದ್ಧಿ ಉಳ್ಳಂತವರು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನವನ್ನೇ ಕೇಳುತ್ತಾರೆ. ಇದರಲ್ಲೇ ಪರಿಶ್ರಮ ಇದೆ. ಬ್ರಹ್ಮನ ಶರೀರ ಶಿವ ತಂದೆಯ ರಥ ಆಗಿದೆ. ಅನೇಕರಿಗೆ ಈ ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಜೋಡಣೆ ಆಗಿ ಬಿಡುತ್ತದೆ. ಅನೇಕರು ಬ್ರಹ್ಮನ ಶರೀರವನ್ನು ಪ್ರೀತಿಸುತ್ತಾರೆ. ಹೇಗೆ ಹುಸೇನನ ಕುದುರೆ ಇದೆ, ಆ ಕುದುರೆಯನ್ನು ಎಷ್ಟೊಂದು ಶೃಂಗಾರ ಮಾಡುತ್ತಾರೆ. ಈಗ ಮಹಿಮೆ ಹುಸೇನ್ ರಾಜನಿಗೆ ಇದೆಯೇ ಹೊರತು ಕುದುರೆಗೆ ಇಲ್ಲ. ಕುದುರೆಯ ಬಗ್ಗೆ ಮಹಿಮೆಯನ್ನು ಮಾಡುವುದಿಲ್ಲ, ರಾಜನಿಗೆ ಮಹಿಮೆ ಮಾಡುತ್ತಾರೆ. ಅವಶ್ಯವಾಗಿ ಪರಮಾತ್ಮ ತಂದೆ ಮನುಷ್ಯ ತನುವಿನಲ್ಲಿ ಬಂದು ಎಲ್ಲಾ ಆತ್ಮರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ. ಹುಸೇನ್ ಆಗಿರುವ ಪರಮಾತ್ಮ ತಂದೆಯ ಆತ್ಮ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತದೆ. ಈ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಈಗ ಈ ಯಜ್ಞಕ್ಕೆ ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಎಂದು ಕರೆಯಲಾಗುತ್ತದೆ. ಅಶ್ವ ಅನ್ನುವ ಹೆಸರನ್ನು ಕೇಳಿ ಅವರು ಕುದುರೆ ಎಂದು ತಿಳಿದುಕೊಂಡಿದ್ದಾರೆ. ಯಜ್ಞದಲ್ಲಿ ಕುದುರೆಯನ್ನು ಸ್ವಾಹ ಮಾಡುತ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ ಕಥೆಯಾಗಿದೆ. ನಿಮ್ಮೆಲ್ಲರನ್ನೂ ಸುಂದರರನ್ನಾಗಿ ಮಾಡುವಂತಹ ಪ್ರಯಾಣಿಕ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಮೊಟ್ಟ ಮೊದಲು ನಾವು ಸುಂದರ ಆಗಿದ್ದೆವು, ಪುನಃ ನಾವೇ ಕಪ್ಪಾಗುತ್ತೇವೆ. ಯಾರೆಲ್ಲಾ ಆತ್ಮರು ಮೊಟ್ಟ ಮೊದಲು ಈ ಸೃಷ್ಟಿಗೆ ಬರುತ್ತಾರೋ ಅವರು ಮೊದಲು ಸತೋ ಪ್ರಧಾನ ಆಗಿರುತ್ತಾರೆ, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ಈಗ ನಮ್ಮನ್ನು ಸುಂದರರನ್ನಾಗಿ ಮಾಡುತ್ತಿದ್ದಾರೆ. ಯಾರೆಲ್ಲ ಧರ್ಮ ಸ್ಥಾಪನೆಯನ್ನು ಮಾಡಲು ಬರುತ್ತಾರೋ ಅವರೆಲ್ಲರೂ ಬರುವಾಗ ಸುಂದರ ಆತ್ಮರೇ ಆಗಿರುತ್ತಾರೆ, ನಂತರ ಕಾಮಚಿತ್ತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತಾರೆ. ಮೊದಲು ಸುಂದರ ಇದ್ದವರು ನಂತರ ಕಪ್ಪಾಗುತ್ತಾರೆ. ನಂಬರ್ ಒನ್ನಲ್ಲಿ ಬರುವಂತಹ ಆತ್ಮ ಯಾರಿದ್ದಾರೋ ಅವರು ಎಲ್ಲರಿಗಿಂತ ಜಾಸ್ತಿ ಸುಂದರ ಆಗುತ್ತಾರೆ. ಈ ಲಕ್ಷ್ಮೀ ನಾರಾಯಣರ ಸಮಾನ ಸ್ವಾಭಾವಿಕ ಸೌಂದರ್ಯ ಜಗತ್ತಿನಲ್ಲಿ ಯಾರಿಗೂ ಇರಲು ಸಾಧ್ಯ ಇಲ್ಲ. ಇದು ಜ್ಞಾನದ ಮಾತಾಗಿದೆ. ಕ್ರಿಶ್ಚಿಯನ್ನರು ಭಾರತದ ನಿವಾಸಿಗಳಿಗಿಂತ ಬಹಳಷ್ಟು ಬೆಳ್ಳಗಿದ್ದಾರೆ, ಸುಂದರ ಇದ್ದಾರೆ. ಏಕೆಂದರೆ ಅವರು ವಿದೇಶದಲ್ಲಿ ಇದ್ದಾರೆ. ಆದರೆ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಸುಂದರ ಆಗಿರುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ, ಕಪ್ಪಾಗಿದ್ದಾರೆ. ಈಗ ಪುನಃ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಿದ್ದಾರೆ. ಮೊದಲು ಸತೋ ಪ್ರಧಾನ
ಪವಿತ್ರ ಆತ್ಮರು ಆಗಿರುತ್ತೇವೆ. ನಂತರ ಪಾತ್ರವನ್ನು ಅಭಿನಯ ಮಾಡುತ್ತಾ ಕೆಳಗೆ ಇಳಿಯುತ್ತಾ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೇವೆ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಎಲ್ಲಾ ಆತ್ಮರನ್ನು ಪವಿತ್ರ ಮಾಡಲು. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪಾವನ ಆಗುತ್ತೀರ. ಒಬ್ಬ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು. ದೇಹ ದಾರಿಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಪರಮಾತ್ಮ ತಂದೆ ಒಬ್ಬರೇ ನನಗೆ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ನನಗೆ ಸರ್ವಸ್ವ ಆಗಿದ್ದಾರೆ. ಪರಮಾತ್ಮ ತಂದೆ ನನಗೆ ಸರ್ವ ಸಂಬಂಧಿ ಆಗಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಇರಬೇಕು. ಈ ಕಣ್ಣಿನಿಂದ ನೀವು ಏನನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ವಿನಾಶ ಆಗುತ್ತದೆ. ಈ ಕಣ್ಣುಗಳು ಕೂಡ ವಿನಾಶ ಆಗಿ ಬಿಡುತ್ತದೆ. ಶರೀರವೂ ವಿನಾಶ ಆಗುತ್ತದೆ. ಪರಂಪಿತ ಪರಮಾತ್ಮ ತಂದೆಗೆ ತ್ರಿನೇತ್ರಿ ಎಂದು ಕರೆಯಲಾಗುತ್ತದೆ. ಅವರು ಜ್ಞಾನದ ಮೂರನೇ ನೇತ್ರವನ್ನು ನಮಗೆ ನೀಡುತ್ತಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಮೂರನೇ ನೇತ್ರ ಇದೆ. ಪರಮಾತ್ಮ ತಂದೆ ತ್ರಿನೇತ್ರಿ ಆಗಿದ್ದಾರೆ, ತ್ರಿಕಾಲದರ್ಶಿ ಆಗಿದ್ದಾರೆ, ತ್ರಿಲೋಕಿನಾಥ ಆಗಿದ್ದಾರೆ. ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ ಅನ್ನುವ ಬಿರುದು ಪರಮಾತ್ಮ ತಂದೆಗೆ ಸಿಕ್ಕಿದೆ. ಈಗ ನಿಮಗೂ ಕೂಡ ಮೂರು ಲೋಕಗಳ ಜ್ಞಾನ ಇದೆ. ನಂತರ ಪುನಃ ಈ ಜ್ಞಾನ ನಿಮ್ಮ ಬುದ್ಧಿಯಿಂದ ಮಾಯ ಆಗಿ ಬಿಡುತ್ತದೆ. ಮತ್ತೆ ಯಾರಲ್ಲಿ ಈ ಜ್ಞಾನ ಇದೆಯೋ ಅದೇ ತಂದೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಬರಬೇಕಾಗುತ್ತದೆ. ಈಗ ನಿಮಗೆ ಪರಮಾತ್ಮ ತಂದೆ 84 ಜನ್ಮದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ನಿಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಎಂದು ತಂದೆ ಹೇಳುತ್ತಾರೆ. ನಿಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ನಾನು ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ. ನೀವು ನನ್ನನ್ನು ನೆನಪು ಮಾಡುವುದರಿಂದ ಪಾವನ ಆಗುತ್ತೀರಾ. ಬೇರೆ ಯಾರನ್ನಾದರೂ ನೆನಪು ಮಾಡಿದರೆ ನೀವು ಸತೋಪ್ರದಾನ ಆಗುವುದಿಲ್ಲ, ನಿಮ್ಮ ಪಾಪ ನಾಶ ಆಗುವುದಿಲ್ಲ. ಯಾರು ಅನ್ಯ ವ್ಯಕ್ತಿಗಳನ್ನು ನೆನಪು ಮಾಡುತ್ತಾರೋ ಅವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಮನುಷ್ಯರಂತೂ ಬಹಳಷ್ಟು ಅಂಧಶ್ರದ್ಧೆಯಲ್ಲಿ ಇದ್ದಾರೆ. ದೇಹದಾರಿಗಳ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳುತ್ತಾರೆ. ಈಗ ನೀವು ಆತ್ಮ ಅಭಿಮಾನಿ ಆಗಬೇಕು. ಒಬ್ಬ ಪರಮಾತ್ಮ ತಂದೆಯ ಜೊತೆ ಮೋಹವನ್ನು ಇಟ್ಟುಕೊಳ್ಳಬೇಕು. ಬೇರೆ ಯಾವುದಾದರೂ ವ್ಯಕ್ತಿಯ ಬಗ್ಗೆ ನಿಮಗೆ ಮೋಹ ಇತ್ತು ಅಂದರೆ ನೀವು ಪರಮಾತ್ಮ ತಂದೆಯಿಂದ ವಿಪರೀತ ಬುದ್ಧಿ ಉಳ್ಳವರಾಗಿದ್ದೀರಾ ಎಂದು ಅರ್ಥ. ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ತಂದೆ ಅನೇಕ ಬಾರಿ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಇದರಲ್ಲೇ ಪರಿಶ್ರಮ ಇದೆ. ನೀವು ಹೇಳುತ್ತೀರಾ ಪತಿತರಾಗಿರುವ ನಮ್ಮನ್ನು ಬಂದು ಪಾವನ ಮಾಡಿ ಎಂದು. ಈಗ ಪರಮಾತ್ಮ ತಂದೆ ಪಾವನ ಮಾಡುತ್ತಿದ್ದಾರೆ. ಈಗ ಮಕ್ಕಳಿಗೆ 84 ಜನ್ಮದ ಇತಿಹಾಸ ಭೂಗೋಳವನ್ನು ತಂದೆ ತಿಳಿಸುತ್ತಿದ್ದಾರೆ. ಇದು ಸಹಜ ಮಾತಾಗಿದೆ. ಇನ್ನು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅತಿ ಕಷ್ಟದ ಸಬ್ಜೆಕ್ಟ್ ಆಗಿದೆ. ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುವುದರಲ್ಲಿ ಮಕ್ಕಳು ಬುದ್ಧಿವಂತರಾಗಿಲ್ಲ. ಯಾರೆಲ್ಲ ಮಕ್ಕಳು ನೆನಪಿನಲ್ಲಿ ಬುದ್ಧಿವಂತರಾಗಿಲ್ಲವೋ ಅವರು ಪಂಡಿತರ ಸಮಾನ ಆಗಿದ್ದಾರೆ. ಈಗ ನೆನಪಿನ ಯಾತ್ರೆಯಲ್ಲಿ ನಾವು ಬುದ್ಧಿವಂತರಾಗಬೇಕು. ನಮಗೆ ತಂದೆಯನ್ನು ನೆನಪು ಮಾಡಲು ಆಗುತ್ತಾ ಇಲ್ಲ ಅಂದರೆ ನಾವು ಪಂಡಿತರ ಸಮಾನ ಆದಂತೆ. ಬಲೆ ಜ್ಞಾನವನ್ನು ನೀಡುವುದರಲ್ಲಿ ಬುದ್ಧಿವಂತರಾಗಿದ್ದೇವೆ. ಜ್ಞಾನದಲ್ಲಿ ನೀವು ಬುದ್ಧಿವಂತರಾಗಿರಬಹುದು. ತಂದೆಯನ್ನು ನೆನಪು ಮಾಡುತ್ತಿಲ್ಲ ಅಂದರೆ ನೀವು ಪಂಡಿತರೇ ಆಗಿದ್ದೀರಾ. ಪರಮಾತ್ಮ ತಂದೆ ಒಬ್ಬ ಪಂಡಿತನ ಕಥೆಯನ್ನು ತಿಳಿಸುತ್ತಾರೆ ತಾನೆ. ಆ ಪಂಡಿತ ಎಲ್ಲಾ ಭಕ್ತರಿಗೂ ಹೇಳಿದ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನೀವು ನದಿಯನ್ನು ಪಾರು ಮಾಡಿ ದಾಟಬಹುದು ಎಂದು. ಪಂಡಿತನ ಕಥೆ ನಿಮ್ಮ ಉದಾಹರಣೆ ಆಗಿದೆ. ಇದು ಈ ಸಮಯದ ಕಥೆಯಾಗಿದೆ. ನೀವು ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಪಾರಾಗುತ್ತೀರಾ ಎಂದು. ಆದರೆ ಕೆಲವರು ಚೆನ್ನಾಗಿ ಮುರುಳಿಯನ್ನು ನುಡಿಸುತ್ತಾರೆ. ತಂದೆಯ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ ಅಂದರೆ ಅವರು ಪಾರಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ನಮ್ಮ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಂತಹ ಕಥೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ತಂದೆ ಈ ಕಥೆಗಳ ಯಥಾರ್ಥ ಅರ್ಥವನ್ನು ತಿಳಿಸುತ್ತಾರೆ. ಆ ಪಂಡಿತನ ಕಥೆಯಲ್ಲಿ ಹೇಳುತ್ತಾರೆ, ಪಂಡಿತ ಹೇಳಿದ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನದಿಯನ್ನು ಪಾರು ಮಾಡಬಹುದು ಎಂದು. ಅಲ್ಲಿ ಕುಳಿತಂತಹ ಭಕ್ತರು ಆ ಮಾತನ್ನು ಧಾರಣೆ ಮಾಡಿಕೊಂಡರು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನದಿಯನ್ನು ಪಾರು ಮಾಡಿದರು. ಆದರೆ ಪಂಡಿತನಿಗೆ ನದಿಯನ್ನು ಪಾರು ಮಾಡಲು ಆಗಲಿಲ್ಲ. ಏಕೆಂದರೆ ಪಂಡಿತನಿಗೆ ಪರಮಾತ್ಮನ ಬಗ್ಗೆ ವಿಶ್ವಾಸ ಇರಲಿಲ್ಲ ಎಂದು ಆ ಕಥೆಯಲ್ಲಿ ಕೇಳುತ್ತೇವೆ. ಇಲ್ಲೂ ಕೂಡ ಕೇವಲ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ.
ಯೋಗವನ್ನು ಮಾಡುತ್ತಿಲ್ಲ ಅಂದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಬಹಳಷ್ಟು ಮಕ್ಕಳು ಈ ರೀತಿ ಇದ್ದಾರೆ. ಅವರು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಮುಖ್ಯ ಮಾತೇ ತಂದೆಯ ನೆನಪಾಗಿದೆ. ಬಹಳ ಚೆನ್ನಾಗಿ ಸೇವೆ ಮಾಡುವಂತಹ ಮಕ್ಕಳಿದ್ದಾರೆ, ಆದರೆ ಬುದ್ಧಿಯೋಗ, ತಂದೆಯ ಜೊತೆ ಸರಿಯಾಗಿ ಜೋಡಣೆ ಆಗಿಲ್ಲ. ಅಂದರೆ ಎಲ್ಲೋ ಬೇರೆ ಕಡೆ ಬುದ್ಧಿಯೋಗ ಸಿಕ್ಕಿ ಹಾಕಿಕೊಂಡಿದೆ. ಯೋಗವನ್ನು ಮಾಡುವಂತವರು ಎಂದೂ ಕೂಡ ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಯಾರು ಯೋಗವನ್ನು ಮಾಡುವುದಿಲ್ಲವೋ ಅವರು ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಯಾರು ಯೋಗಿಗಳಾಗಿರುತ್ತಾರೋ ಅವರಿಗೆ ಅಶುದ್ಧ ಸಂಕಲ್ಪ ಬರುವುದಿಲ್ಲ. ನೆನಪಿನಲ್ಲಿ ಕಚ್ಚಾ ಇದ್ದಾಗ ಮಾಯೆಯ ಬಿರುಗಾಳಿ ಬರುತ್ತದೆ. ಯೋಗದಿಂದ ಕರ್ಮೇಂದ್ರಿಯ ಸಂಪೂರ್ಣ ವಶ ಆಗುತ್ತದೆ. ಪರಮಾತ್ಮ ತಂದೆ ಸರಿ ಯಾವುದು, ತಪ್ಪು ಯಾವುದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಅನ್ಯರ ದೇಹದ ಕಡೆ ಬುದ್ಧಿಯೋಗ ಹೋಯಿತು ಅಂದರೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದೇವೆ ಎಂದು ಅರ್ಥ. ಆಗ ನಮ್ಮ ವಿನಾಶ ಆಗುತ್ತದೆ. ಜ್ಞಾನವೇ ಬೇರೆ ಆಗಿದೆ, ಯೋಗವೇ ಬೇರೆ ಆಗಿದೆ. ಯೋಗದಿಂದ ಆರೋಗ್ಯಶಾಲಿಗಳಾಗುತ್ತೇವೆ, ಜ್ಞಾನದಿಂದ ಸಂಪತ್ತು ಸಿಗುತ್ತದೆ, ಯೋಗದಿಂದ ಶರೀರದ ಆಯಸ್ಸು ವೃದ್ಧಿಯಾಗುತ್ತದೆ. ಆತ್ಮದ ಆಯಸ್ಸು ಎಂದೂ ಕೂಡ ಹೆಚ್ಚು ಕಡಿಮೆ ಆಗುವುದಿಲ್ಲ. ಆತ್ಮ ಸೈಜ್ನಲ್ಲೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ಆತ್ಮ ಬಿಂದು ಆಗಿದೆ. ಆತ್ಮ ಹೇಳುತ್ತದೆ ನನ್ನ ಶರೀರದ ಆಯಸ್ಸು ವೃದ್ಧಿಯಾಗುತ್ತದೆ ಎಂದು. ಈಗ ಶರೀರದ ಆಯಸ್ಸು ಬಹಳಷ್ಟು ಕಡಿಮೆ ಇದೆ. ಅರ್ಧ ಕಲ್ಪಕ್ಕೋಸ್ಕರ ಈಗ ನಮ್ಮ ಶರೀರದ ಆಯಸ್ಸು ಯೋಗದಿಂದ ವೃದ್ಧಿ ಆಗುತ್ತಾ ಇದೆ. ಈಗ ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುತ್ತಿದ್ದೇವೆ. ಆತ್ಮ ಪವಿತ್ರ ಆಗುತ್ತದೆ. ಎಲ್ಲದಕ್ಕೂ ಆಧಾರ ಪವಿತ್ರತೆ ಆಗಿದೆ. ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುವುದೇ ಎಲ್ಲದಕ್ಕೂ ಆಧಾರ ಆಗಿದೆ. ಪವಿತ್ರರಾಗದೇ ಇದ್ದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಮಾಯೆ ಚಾರ್ಟ್ ಅನ್ನು ಇಡುವ ಮಾತಿನಲ್ಲಿ ಮಕ್ಕಳನ್ನು ಸುಸ್ತ್ ಮಾಡಿ ಬಿಡುತ್ತದೆ. ಚಾರ್ಟ್ ಅನ್ನು ಬರೆಯುವ ಮಾತಿನಲ್ಲಿ ಮಕ್ಕಳನ್ನು ಮಾಯೆ ಸುಸ್ತಾಗುವಂತೆ ಮಾಡುತ್ತದೆ. ಮಕ್ಕಳು ನೆನಪಿನ ಯಾತ್ರೆಯ ಚಾರ್ಟ್ ಅನ್ನು ಬಹಳಷ್ಟು ಆಸಕ್ತಿಯಿಂದ ಬರೆಯಬೇಕು, ನೋಡಿಕೊಳ್ಳಬೇಕು. ನಾನು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡುತ್ತೇನೆ? ನನಗೆ ಇಡೀ ದಿನ ಪರಮಾತ್ಮ ತಂದೆಯ ನೆನಪಿರುತ್ತದೆಯೋ, ಅಥವಾ ಇಡೀ ದಿನದಲ್ಲಿ ಯಾವುದಾದರೂ ಮಿತ್ರ ಸಂಬಂಧಿ ಮುಂತಾದವರ ಕಡೆ ನನ್ನ ಬುದ್ಧಿ ಜೋಡಣೆ ಆಗುತ್ತದೆಯೋ ಎಂದು ನೋಡಿಕೊಳ್ಳಬೇಕು. ಇಡೀ ದಿನ ಯಾರ ನೆನಪಿತ್ತು, ಅಥವಾ ಯಾರ ಜೊತೆ ನನ್ನ ಪ್ರೀತಿ ಜೋಡಣೆ ಆಗಿತ್ತು? ಇಡೀ ದಿನದಲ್ಲಿ ನಾನು ಎಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದೆ? ಈ ರೀತಿ ಸ್ವಯಂನ ಚಾರ್ಟ್ ಅನ್ನು ಬರೆಯಬೇಕು. ಆದರೆ ಕೆಲವರಲ್ಲಿ ಚಾರ್ಟ್ ಅನ್ನು ಬರೆಯುವಷ್ಟು ಶಕ್ತಿ ಇಲ್ಲ. ಪ್ರತಿದಿನ ಚಾರ್ಟ್ ಅನ್ನು ಇಡುವ ಶಕ್ತಿ ಕೆಲವು ಮಕ್ಕಳಲ್ಲಿ ಇಲ್ಲ. ಎಲ್ಲೋ ಕೆಲವು ಮಕ್ಕಳು ಮಾತ್ರ ಚಾರ್ಟ್ ಅನ್ನು ಬರೆಯುತ್ತಾರೆ. ಮಾಯೆ ಸಂಪೂರ್ಣ ಚಾರ್ಟ್ ಅನ್ನು ಇಡಲು ಬಿಡುವುದಿಲ್ಲ. ಮಕ್ಕಳನ್ನು ಸಂಪೂರ್ಣ ಚಾರ್ಟ್ ಇಡುವ ಮಾತಿನಲ್ಲಿ ಸುಸ್ತ್ ಮಾಡಿ ಬಿಡುತ್ತದೆ ಮಾಯೆ. ಮಕ್ಕಳು ಚಾರ್ಟ್ ಇಡುವ ಮಾತಿನಲ್ಲಿ ಆಕ್ಟಿವ್ ಆಗಿ ಇರುವುದೇ ಇಲ್ಲ. ಈಗ ಆಕ್ಟಿವ್ ಆಗಿದ್ದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲಾ ಪ್ರಿಯತಮೆಯರಿಗೂ ನಾನು ಪ್ರಿಯತಮ ಆಗಿದ್ದೇನೆ. ಪ್ರಿಯತಮ ತಂದೆಯಾದ ನನ್ನನ್ನು ನೀವೀಗ ನೆನಪು ಮಾಡಬೇಕು. ಪ್ರಿಯತಮ ತಂದೆ ಹೇಳುತ್ತಾರೆ, ನೀವು ಅರ್ಧ ಕಲ್ಪದಿಂದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ನಾನು ನಿಮಗೆ ಹೇಳುತ್ತೇನೆ, ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ. ಅವರನ್ನು ಎಷ್ಟೊಂದು ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ಬಿಟ್ಟು ಉಳಿದ ಎಲ್ಲಾ ದೇಹದಾರಿಗಳು ದುಃಖವನ್ನು ನೀಡುವಂತವರಾಗಿದ್ದಾರೆ. ದೇಹದಾರಿಗಳು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಅಂತಿಮ ಸಮಯದಲ್ಲಿ ಒಬ್ಬ ಪರಂಪಿತ ಪರಮಾತ್ಮ ತಂದೆ ಮಾತ್ರ ಕೆಲಸಕ್ಕೆ ಬರುತ್ತಾರೆ. ಅಂತಿಮ ಸಮಯದಲ್ಲಿ ಹದ್ದಿನ ಅಂತ್ಯವೂ ಆಗುತ್ತದೆ, ಬೇಹದ್ದಿನ ಅಂತ್ಯವೂ ಆಗುತ್ತದೆ. ತಂದೆ ತಿಳಿಸುತ್ತಾರೆ, ಚೆನ್ನಾಗಿ ತಂದೆಯನ್ನು ನೆನಪು ಮಾಡಿದರೆ ನೀವು ಅಕಾಲ ಮೃತ್ಯುವಿನಲ್ಲಿ ಸಾಯುವುದಿಲ್ಲ. ಈಗ ನಿಮ್ಮನ್ನು ಪರಮಾತ್ಮ ತಂದೆ ಅಮರರನ್ನಾಗಿ ಮಾಡುತ್ತಿದ್ದಾರೆ. ಮೊದಲು ಪರಮಾತ್ಮ ತಂದೆಯ ಜೊತೆ ಪ್ರೀತಿ ಬುದ್ಧಿ ಉಳ್ಳವರಾಗಬೇಕು. ಯಾವುದೇ ಶರೀರಧಾರಿ ವ್ಯಕ್ತಿಯ ಜೊತೆ ಪ್ರೀತಿ ಇತ್ತು ಅಂದರೆ ನೀವು ಕೆಳಗೆ ಬಿದ್ದು ಬಿಡುತ್ತೀರಾ, ಫೇಲ್ ಆಗುತ್ತೀರಾ. ಆಗ ನೀವು ಚಂದ್ರವಂಶಿ ಆಗುತ್ತೀರಾ. ಸ್ವರ್ಗ ಎಂದು ಸೂರ್ಯವಂಶಿ ಸತ್ಯಯುಗದ ರಾಜರಿಗೆ ಕರೆಯಲಾಗುತ್ತದೆ. ಸತ್ಯಯುಗಿ ಸೂರ್ಯವಂಶಿ ರಾಜಧಾನಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ತ್ರೇತಾಯುಗಕ್ಕೆ ಸ್ವರ್ಗ ಎಂದು ಕರೆಯುವುದಿಲ್ಲ. ಹೇಗೆ ದ್ವಾಪರ ಯುಗ ಮತ್ತು ಕಲಿಯುಗ ಇದೆ, ಕಲಿಯುಗಕ್ಕೆ ರವರವ ನರಕ, ತಮೋ ಪ್ರಧಾನ ಜಗತ್ತು ಎಂದು ಕರೆಯುತ್ತೇವೆ. ದ್ವಾಪರ ಯುಗಕ್ಕೆ ರವರವ ನರಕ ಎಂದು ಕರೆಯುವುದಿಲ್ಲ.
ಈಗ ಪುನಃ ನಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳಾದ ನೀವು ಸ್ವಯಂ ತಿಳಿದುಕೊಂಡಿದ್ದೀರಾ, ಇಂತಹ ವ್ಯಕ್ತಿಯ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇದೆ. ಇವರ ಆಧಾರ ಇಲ್ಲದೆ ನಮ್ಮ ಕಲ್ಯಾಣ ಆಗಲು ಸಾಧ್ಯ ಇಲ್ಲ ಎಂದು ಕೆಲವರನ್ನು ಆಧಾರ ಮಾಡಿಕೊಂಡಿರುತ್ತಾರೆ. ಒಂದು ವೇಳೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಸತ್ತು ಹೋದರೆ ನಿಮ್ಮ ಸ್ಥಿತಿ ಏನಾಗಬಹುದು? ಯಾರನ್ನೋ ಆಧಾರ ಮಾಡಿಕೊಂಡು ಆ ಪರಿಸ್ಥಿತಿಯಲ್ಲಿ ನೀವು ಶರೀರವನ್ನು ತ್ಯಾಗ ಮಾಡಿದರೆ ಮುಂದೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು? ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ವಿನಾಶವನ್ನೇ ಹೊಂದುತ್ತಾರೆ. ಅಂಥವರು ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇಂದಿನ ಜಗತ್ತಿನಲ್ಲಿ ಫ್ಯಾಷನ್ನ ಬಹಳ ದೊಡ್ಡ ಸಮಸ್ಯೆ ಇದೆ. ಫ್ಯಾಷನ್ ಅನ್ನು ಬಹಳಷ್ಟು ಮಾಡಿಕೊಳ್ಳುತ್ತಾರೆ. ತಮ್ಮ ಶರೀರದ ಕಡೆ ಎಲ್ಲರನ್ನು ಆಕರ್ಷಣೆ ಮಾಡಲು, ತಮ್ಮ ಶರೀರದ ಪ್ರೇಮಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಶರೀರವನ್ನು ಬಹಳಷ್ಟು ಶೃಂಗಾರ ಮಾಡಿಕೊಂಡು ಟಿಪ್ಟಾಪ್ ಆಗಿ ಇರುತ್ತಾರೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವೀಗ ಯಾರ ಹೆಸರು ರೂಪದಲ್ಲೂ ಸಿಕ್ಕಿ ಹಾಕಿಕೊಳ್ಳಬೇಡಿ. ಲಕ್ಷ್ಮೀ ನಾರಾಯಣರ ಡ್ರೆಸ್ ಅನ್ನು ನೋಡಿ, ಎಷ್ಟೊಂದು ರಾಯಲ್ ಆಗಿದೆ. ಸತ್ಯುಗ ಶಿವಾಲಯ ಆಗಿದೆ, ಈ ಕಲಿಯುಗ ವೈಶ್ಯಾಲಯ ಆಗಿದೆ. ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ, ನಾವು ವೈಶ್ಯಾಲಯದ ನಿವಾಸಿಯಾಗಿದ್ದೇವೆ ಎಂದು. ಇಂದಿನ ಜಗತ್ತಿನಲ್ಲಿ ಫ್ಯಾಷನ್ನ ಸಮಸ್ಯೆ ಬಹಳಷ್ಟು ಇದೆ. ಬಹಳಷ್ಟು ಫ್ಯಾಷನ್ ಅನ್ನು ಮಾಡಿಕೊಳ್ಳುತ್ತಾರೆ. ಯಾರು ಫ್ಯಾಷನ್ ಮಾಡಿಕೊಂಡಿರುತ್ತಾರೋ ಎಲ್ಲರ ದೃಷ್ಟಿ ಅವರ ಮೇಲೆ ಇರುತ್ತದೆ. ಫ್ಯಾಷನ್ ಮಾಡಿಕೊಂಡಿರುವ ವ್ಯಕ್ತಿಯನ್ನು ಹಿಡಿದುಕೊಂಡು ಹೋಗುತ್ತಾರೆ. ಯಾರು ಫ್ಯಾಷನ್ ಮಾಡಿಕೊಂಡಿರುತ್ತಾರೋ ಅವರನ್ನು ಹಿಡಿದುಕೊಂಡು ಓಡಿ ಹೋಗಿ ಬಿಡುತ್ತಾರೆ. ಅಷ್ಟೊಂದು ತಮ್ಮ ಶರೀರದ ಕಡೆ ಅನ್ಯರನ್ನು ಆಕರ್ಷಿಸುತ್ತಾರೆ. ಸತ್ಯುಗದಲ್ಲಿ ಎಲ್ಲರೂ ಕಾಯ್ದೆಗನುಸಾರವಾಗಿ ನಡೆಯುತ್ತಾರೆ. ಸತ್ಯುಗದಲ್ಲಿ ಎಲ್ಲವೂ ಕಾಯ್ದೆಗನುಸಾರವಾಗಿಯೇ ನಡೆಯುತ್ತದೆ. ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ಸತ್ಯುಗದಲ್ಲಿ ಅಂಧಶ್ರದ್ಧೆಯ ಮಾತೇ ಇಲ್ಲ. ಇಲ್ಲಿ ವ್ಯಕ್ತಿಯನ್ನು ನೋಡಿದ ತಕ್ಷಣ ಮನಸ್ಸಿನಲ್ಲಿ ಅವರ ಬಗ್ಗೆ ಪ್ರೀತಿ ಹುಟ್ಟುತ್ತದೆ. ಮನಸ್ಸು ಅವರ ಜೊತೆ ಜೋಡಣೆ ಆಗಿ ಬಿಡುತ್ತದೆ. ನಂತರ ಅವರು ಬೇರೆ ಧರ್ಮದವರಾಗಿದ್ದರೂ ಕೂಡ ಅವರ ಜೊತೆ ಮದುವೆ ಮಾಡಿಕೊಂಡು ಬಿಡುತ್ತಾರೆ. ಈಗ ನೀವು ಈಶ್ವರೀಯ ಬುದ್ಧಿ ಉಳ್ಳವರಾಗಿದ್ದೀರಾ. ಕಲ್ಲು ಬುದ್ಧಿಯಿಂದ ಚಿನ್ನದ ಸಮಾನ ಬುದ್ಧಿಯವರನ್ನಾಗಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಜಗತ್ತಿನ ಜನ ರಾವಣ ಸಂಪ್ರದಾಯದವರಾಗಿದ್ದಾರೆ, ನೀವೀಗ ರಾಮನ ಸಂಪ್ರದಾಯದವರಾಗಿದ್ದೀರಾ. ಪಾಂಡವರು ಮತ್ತು ಕೌರವರು ಇಬ್ಬರೂ ಕೂಡ ಒಂದೇ ಸಂಪ್ರದಾಯದವರಾಗಿದ್ದರು. ಇನ್ನು ಯಾದವರು ಯುರೋಪ್ ವಾಸಿಗಳಾಗಿದ್ದಾರೆ. ಗೀತೆಯಲ್ಲಿ ಯಾದವರು ಯುರೋಪ್ ವಾಸಿಗಳು ಎಂದು ತಿಳಿದುಕೊಂಡಿಲ್ಲ. ಗೀತೆಯನ್ನು ಓದುವವರು ಯಾದವರು ಯುರೋಪ್ ವಾಸಿಗಳು ಎಂದು ತಿಳಿದುಕೊಂಡಿಲ್ಲ. ಅವರು ಯಾದವ ಸಂಪ್ರದಾಯದವರೂ ಕೂಡ ಇಲ್ಲೇ ಇರುತ್ತಾರೆ ಎಂದು ಹೇಳಿ ಬಿಡುತ್ತಾರೆ. ತಂದೆ ಕುಳಿತು ತಿಳಿಸುತ್ತಾರೆ, ಯಾದವರು ಯುರೋಪ್ ವಾಸಿಗಳು. ಅವರು ವಿನಾಶಕ್ಕೋಸ್ಕರ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾರೆ. ಪಾಂಡವರೇ ವಿಜಯಿಗಳಾಗುತ್ತಾರೆ. ಪಾಂಡವರೇ ಹೋಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಶಾಸ್ತ್ರದಲ್ಲಿ ತೋರಿಸಿದ್ದಾರೆ, ಪಾಂಡವರು ಯುದ್ಧದ ನಂತರ ಪರ್ವತವನ್ನು ಹತ್ತುತ್ತಿದ್ದರು, ಅಲ್ಲೇ ಕರಗಿ ಹೋದರು ಎಂದು. ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ, ಏಕೆಂದರೆ ಜನ ಕಲ್ಲು ಬುದ್ಧಿಯವರಾಗಿದ್ದಾರೆ. ನಾಟಕದ ರಹಸ್ಯದ ಬಗ್ಗೆ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆಯ ಬಳಿ ನೀವು ಮಕ್ಕಳು ಬರುತ್ತೀರಾ. ಬಾಬಾ ಹೇಳುತ್ತಾರೆ, ಬಲೆ ಆಭರಣಗಳನ್ನು ಹಾಕಿಕೊಳ್ಳಿ. ಮಕ್ಕಳು ಹೇಳುತ್ತಾರೆ, ಬಾಬಾ ಆಭರಣಗಳು ಈ ಶರೀರಕ್ಕೆ ಶೋಭಿಸಲು ಹೇಗೆ ಸಾಧ್ಯ? ಆತ್ಮ ಪತಿತ ಆಗಿದೆ. ಪತಿತ ಆತ್ಮ, ಪತಿತ ಶರೀರ. ಶರೀರ ಪತಿತ ಆಗಿದೆ ಅಂದ ಮೇಲೆ ಈ ಶರೀರಕ್ಕೆ ಆಭರಣಗಳು ಹೇಗೆ ಶೋಭಿಸುತ್ತದೆ? ಸತ್ಯುಗದಲ್ಲಿ ನಾವು ಬಹಳಷ್ಟು ಆಭರಣದಿಂದ ಶೃಂಗರಿತರಾಗಿರುತ್ತೇವೆ. ಅಲ್ಲಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆ. ಅಲ್ಲಿ ಅಪಾರ ಸುಖಿಗಳಾಗಿ ಇರುತ್ತೇವೆ. ಅಂದರೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಬಲೆ ಸತ್ಯುಗದಲ್ಲೂ ಕೂಡ ಇವರು ರಾಜ, ಇವರು ಪ್ರಜೆ ಎನ್ನುವ ಫೀಲಿಂಗ್ ಅಂತೂ ಆಗುತ್ತದೆ. ಇವರು ರಾಜ, ಇವರು ಪ್ರಜೆ ಅನ್ನುವ ಅನುಭವ ಆಗುತ್ತದೆ. ಆದರೆ ಅಲ್ಲಿ ದುಃಖದ ಮಾತು ಇರುವುದಿಲ್ಲ. ಈ ಜಗತ್ತಿನಲ್ಲಿ ಊಟಕ್ಕೆ ಆಹಾರ ಧಾನ್ಯ ಕೂಡ ಸಿಗುವುದಿಲ್ಲ. ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ. ಸತ್ಯುಗದಲ್ಲಿ ನಿಮಗೆ ಎಲ್ಲವೂ ಸಿಗುತ್ತದೆ. ದುಃಖ ಅನ್ನುವ ಅಕ್ಷರವೇ ಸತ್ಯುಗದಲ್ಲಿ ಯಾರ ಬಾಯಿಂದಲೂ ಬರುವುದಿಲ್ಲ. ಅದರ ಹೆಸರೇ ಸ್ವರ್ಗ ಆಗಿದೆ. ಯುರೋಪ್ನ ಜನ ಅದನ್ನು ಪ್ಯಾರಡೈಸ್ ಎಂದು ಕರೆಯುತ್ತಾರೆ. ಅವರೂ ತಿಳಿದುಕೊಂಡಿದ್ದಾರೆ ಸ್ವರ್ಗದಲ್ಲಿ ದೇವಿ ದೇವತೆಗಳು ಇರುತ್ತಾರೆ ಎಂದು. ಆದ್ದರಿಂದ ದೇವತೆಗಳ ಚಿತ್ರವನ್ನು ಖರೀದಿ ಮಾಡುತ್ತಾರೆ. ಆದರೆ ಆ ಸ್ವರ್ಗ
ಪುನಃ ಎಲ್ಲಿಗೆ ಹೋಯಿತು ಎಂದು ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ ಈ ಚಕ್ರ ಹೇಗೆ ತಿರುಗುತ್ತಾ ಇದೆ ಎಂದು. ಹೊಸ ಜಗತ್ತಿದ್ದಿದ್ದು ಹಳೆಯ ಜಗತ್ತಾಗುತ್ತದೆ, ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ. ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ನೀವೀಗ ಆತ್ಮ ಅಭಿಮಾನಿ ಆಗುವುದರಿಂದ ಅನೇಕ ಕಾಯಿಲೆಗಳಿಂದ ಮುಕ್ತ ಆಗುತ್ತೀರಾ. ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಯಾವುದೇ ದೇಹದಾರಿಯನ್ನು ಆಧಾರ ಮಾಡಿಕೊಳ್ಳಬಾರದು, ಯಾರಿಗೂ ಡಿಪೆಂಡ್ ಆಗಿ ಇರಬಾರದು, ಶರೀರದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಮನಸ್ಸಿನ ಪ್ರೀತಿಯನ್ನು ಒಬ್ಬ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡಬೇಕು, ಯಾರ ಹೆಸರು ರೂಪದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ನೆನಪಿನ ಚಾರ್ಟ್ ಅನ್ನು ಬಹಳಷ್ಟು ಆಸಕ್ತಿಯಿಂದ ಬರೆಯಬೇಕು. ನೆನಪಿನ ಚಾರ್ಟ್ ಅನ್ನು ಬರೆಯುವ ಮಾತಿನಲ್ಲಿ ಸುಸ್ತಾಗಬಾರದು. ಚಾರ್ಟ್ ನಲ್ಲಿ ನೋಡಿಕೊಳ್ಳಬೇಕು ನನ್ನ ಬುದ್ಧಿ ಯಾರ ಕಡೆ ಜೋಡಣೆ ಆಗಿದೆ, ನಾನು ಇಡೀ ದಿನದಲ್ಲಿ ಎಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇನೆ, ಸುಖ ನೀಡುವಂತಹ ತಂದೆಯನ್ನು ಇಡೀ ದಿನದಲ್ಲಿ ಎಷ್ಟು ಸಮಯ ನೆನಪು ಮಾಡುತ್ತೇನೆ ಎಂದು ಚಾರ್ಟ್ ನಲ್ಲಿ ನೋಡಿಕೊಳ್ಳಬೇಕು. ವರದಾನ, ವಿಶ್ವದ ಮಹಾರಾಜನ್ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸರ್ವ ಶಕ್ತಿಗಳ ಸ್ಟಾಕ್ ನಿಂದ ಸಂಪನ್ನರಾಗಿ ಭರ್ಪೂರಾಗಿ ಯಾರು ವಿಶ್ವ ಮಹಾರಾಜನ್ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರ ಪುರುಷಾರ್ಥ ಕೇವಲ ಸ್ವಯಂಗೋಸ್ಕರ ನಡೆಯುವುದಿಲ್ಲ, ಅವರು ಸ್ವಯಂಗೋಸ್ಕರ ಮಾತ್ರ ಪುರುಷಾರ್ಥವನ್ನು ಮಾಡುವುದಿಲ್ಲ. ಅವರ ಜೀವನದಲ್ಲಿ ಏನೆಲ್ಲ ವಿಘ್ನ ಅಥವಾ ಪರೀಕ್ಷೆಗಳು ಬರುತ್ತದೆಯೋ ಅದನ್ನು ಪಾಸ್ ಮಾಡುವುದು ಅವರಿಗೆ ಬಹಳ ಸಾಮಾನ್ಯ ಮಾತಾಗಿರುತ್ತದೆ. ಆದರೆ ವಿಶ್ವ ಮಹಾರಾಜನಾಗುವಂತಹ ಆತ್ಮರು ಯಾರಿದ್ದಾರೋ ಅವರ ಬಳಿ ಈಗಿನಿಂದಲೇ ಸರ್ವ ಶಕ್ತಿಗಳ ಸ್ಟಾಕ್ ಬಹಳಷ್ಟು ಭರ್ಪೂರಾಗಿ ಇರುತ್ತದೆ. ಅವರು ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಸಂಕಲ್ಪವನ್ನು ಅನ್ಯರ ಕಲ್ಯಾಣಕ್ಕೋಸ್ಕರ ತೊಡಗಿಸುತ್ತಾರೆ. ತನು ಮನ ಧನ ಸಮಯ ಶ್ವಾಸ ಎಲ್ಲವನ್ನು ವಿಶ್ವ ಕಲ್ಯಾಣದ ಕಾರ್ಯದಲ್ಲೇ ಸಫಲ ಮಾಡುತ್ತಿರುತ್ತಾರೆ. ಶ್ಲೋಗನ್, ಒಂದೇ ಒಂದು ದುರ್ಬಲತೆ ನಮ್ಮ ಜೀವನದಲ್ಲಿ ಇದ್ದರೆ ಅದು ಅನೇಕ ವಿಶೇಷತೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಆದ್ದರಿಂದ ಮನಸ್ಸಿನಲ್ಲಿರುವ ದುರ್ಬಲತೆಗಳಿಗೆ ವಿಚ್ಛೇದನವನ್ನು ಕೊಡಿ, ಮನಸ್ಸಿನಲ್ಲಿರುವ ದುರ್ಬಲತೆಗಳಿಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡಿ. ಒಳ್ಳೆಯದು. ಓಂ ಶಾಂತಿ.